ಇಬ್ರು ಒಂದು ಕಡೆ ಸರ್ಪ್ರೈಸ್ ಆಗಿದ್ದೀರಿ. ರವಿಯ ಕರ್ಮಕಾಂಡಗಳಲ್ಲಿ ಸಿಸ್ಟಮ್ ಅನ್ನು ಏ ರೀತಿಯಾಗಿ ಅಡಾಪ್ಟ್ ಮಾಡಿದ್ದಾನೆ ಅವನಂತ ತುಂಬ ಅವನ ಕಾಟಕ್ಕೆ ಒಳಗಾಗಿದ್ದೀರಿ. ರಾಂಗ್ ಕೇಸ್ಗಳು, ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ನಿಮ್ಮನ್ನು ಯಾವುದೋ ಒಂದು ಕುತಂತ್ರದಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಸಿಕ್ಸ್ ಹಾಕುವಂತಹ ಒಂದು ಪ್ರಯತ್ನ ಸಾಧ್ಯ. ಒಬ್ಬ ಕಾಮನ್ ಪರ್ಸನ್ ಆದರೆ ನಿಮ್ಮ ಥರ ಹೋರಾಟಗಾರರಲ್ಲ ಅಂದರೆ ಅವರು ಇದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ. ನೀವಿಬ್ರು ನಿಯತ್ತಿನಲ್ಲಿದ್ದೀರಿ, ಸತ್ಯದ ದಾರಿಯಲ್ಲಿದ್ದೀರಿ, ನೀವು ಹೋರಾಡಿದ್ರಿ. ಒಬ್ಬ ಕಾಮನ್ ಪರ್ಸನ್ಗೆ ಯಾರಿಗೆ ಗೊತ್ತಿಲ್ಲದವನಿಗೆ ಅಂಥ ಕೇಸ್ಗಳು ಹಾಕಿದರೆ ಸಿಸ್ಟಮೇ ಅವನೊಟ್ಟಿಗಿದ್ದರೆ ಅವನು ಸೂಸೈಡೇ ಮಾಡ್ಕೊಬೇಕು, ಇಲ್ಲಾಂದರೆ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇರಬೇಕು ಎಲ್ಲ ಬಿಟ್ಟು. ಅಂಥ ಒಂದು ಶಿಸ್ತಿ ನೀವು ಹೇಳ್ತೀರಿ, ಸಿಸ್ಟಮ್ ಇನ್ವಾಲ್ವ್ ಆಗಿ ಮಾಡಿರಬೇಕು ಅಂತ ಇರಬೇಕು ಅಲ್ಲ ಮಾಡಿರೋದೇ. ಇದು ಸತ್ಯಾಸತ್ಯದ ಇವತ್ತು ಫೋಟೋಗ್ರಾಫ್ಗಳನ್ನು ನೋಡಿ, ಸ್ಟೇಟಸ್ಗಳನ್ನು ನೋಡಿ, ಅವನ ಸ್ಟೇಟಸ್ಸನ್ನು ನೋಡಿ. 100 ರೂಪಾಯಿಯ ಮಂಜುನಾಥ ಇವತ್ತು ಸ್ಯಾಂಟ್ರೋ ರವಿಯಾಗಿ 100 ಕೋಟಿಯ ಒಡೆ ಆಗಬೇಕಂತೆ. ನಮ್ಮ ಪರಶುರಾಮ್ ಅವರು ಹೇಳ್ತಾರೆ, ಒತ್ತಿ ಒತ್ತಿ ಹೇಳ್ತಾರೆ, ಏನು ಕೆಲಸ ಮಾಡದೆ ವಿದೌಟ್ ಎನಿ ಪ್ರೊಫೆಷನ್. ಕರೆಕ್ಟ್, ಹೆಂಡತಿ ಹೆಸರು ಎರಡು, ಒಂದು ಕಡೆ ವನಜಾಕ್ಷಿ ಅಂತ ಇರುತ್ತೆ, ಇನ್ನೊಂದು ಕಡೆ ಚಂದ್ರಿಕಾ ಅಂತ ಇರುತ್ತೆ. ಅಂಡ್ ಅವಳು ಹೈಕೋರ್ಟ್ ಅಡ್ವೊಕೇಟು, ಅದು ಯಾರು, ನಾನು ಜಡ್ಜಿ ಕೆಳಗಡೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ವಿ ಡೋಂಟ್ ನೋ, ಅದನ್ನು ನಾವು ಚೆಕ್ ಮಾಡಬೇಕು. ಇವನು VVIP ಪಡಸಾಲೆಗಳಲ್ಲಿ ಇರ್ತಾರೆ ಅಂತ ಹೇಳ್ತೀರಿ. ಇದೆಲ್ಲ ನೋಡುವಾಗ ಏನನ್ಸುತ್ತೆ ನಿಮಗೆ? ಭಾಳ ಸಿಂಪಲ್, ನೀವು ಪುರಾಣದ ಪರಿಕಲ್ಪನೆಗಳ ಕಥೆಗಳು ಏನೇನು ಬರ್ತವೆ ಅದನ್ನಾದರೂ ಸ್ಟಡಿ ಮಾಡಿ, ಇಲ್ಲ ಇತಿಹಾಸಗಳನ್ನಾದರೂ ನೋಡಿ, ಹೆಣ್ಣನ್ನು ಇನ್ವಾಲ್ವ್ ಮಾಡಿ ಹೆಣ್ಣನ್ನು ಬಳಸ್ಕೊಂಡು ಸಾಮ್ರಾಜ್ಯಗಳನ್ನೇ ಧ್ವಂಸ ಮಾಡಿದ ಇತಿಹಾಸದಲ್ಲಿದ್ದಾವೆ. ಈ ತಲೆ ಹಿಡಿಯುವ ಜಾಲಗಳಿದ್ದಾವಲ್ಲ, ಅವು ಅಪರಾಧಿ ಜಗತ್ತಲ್ಲೇ 3rd grade ಆದಂತಹ ಒಂದು ರಿಂಗ್ಸ್ ಅವು. ಅವ್ರು ಏನು ಮಾಡೋಕ್ಕೂ ಹೆಸಲ್ಲ. ಹೆಂಗೆ ಅಂತಂದರೆ, ಹುಡುಗಿರನ್ನ ಬಿಟ್ಟು ಯಾರು ಸ್ವಲ್ಪ ಜೊಲ್ಲು ಸುರುಕರು ಯಾರು ಇರ್ತಾರೆ ಅಂಥವ್ರನ್ನೆಲ್ಲ ಪತ್ತೆ ಮಾಡಿ ಅವ್ರ ಜೊತೇಲಿ ಹೆಣ್ಣನ್ನು ಕಳಿಸಿ ಅವ್ರ ಜೊತೇಲಿ ಮಲಗಿಸಿ ಅವ್ರದ್ದು ವೀಡಿಯೋ ಮಾಡೋದು, ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡೋದು. ಒಂದು ಸಲ ಅವ್ರನ್ನ ಅವ್ರ ಜುಟ್ಟನ್ನ ಹಿಡ್ಕೊಂಬಿಟ್ರೆ ಅವ್ನು ಯಾರಾದ್ರೂ ಆಗಿರಲಿ ಅವ್ರು ಇವನ್ ಕೈಲಿಸಿ ವಶ ಆದ ಅಂತಾನೆ. ಹೆಣ್ಣಿಗೆ ಸೋತು ಒಂದು ಸಿಕ್ಕಲು ಸಿಕ್ಕಾಕೊಂಬಿಟ್ಟ ಅಂತಂದರೆ ಇವನು ಹೇಳ್ದಂಗೆ ಕೇಳ್ತಾನೆ. ಇದು ನಾವು ಭಾಳಷ್ಟು ಪ್ರಕರಣಗಳಲ್ಲಿ ನೋಡಿದ್ದೀವಿ. ಇಲ್ಲಿ ಅದೇ ಥರ ಭಾಳಷ್ಟು ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಹೆಣ್ಮಗಳ ಒಂದು ಕಂಪ್ಲೇಂಟಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಬರ್ತಾನೆ ಅದೇ ಥರ ಜೊಲು ಸುರಿಸ್ಕೊಂಡು. ಇವನು ಅವಳ ನಂಬರ್ನೂ ಕಳಿಸಿ ಚಾಟಿಂಗ್ ಮಾಡು ಅಂತಲೂ ಹೇಳಿರ್ತಾನೆ, ಇವಳು ಮಾಡಲ್ಲ. ಆಮೇಲೆ ಬಾಯಿ ಬಿಟ್ಟು ಹೇಳ್ತಾನೆ, ಏ ನನಗೆ ಬರುವಂಥ ದೊಡ್ಡ ಒಂದು ಮೊತ್ತನ ಹಾಳು ಮಾಡಬೇಡ, ಮುಂದೆ ಮಲ್ಕೊ ಅಂತಾನೆ. ಬಂದಿದ್ದಾರೆ ನಮ್ಮ ಬಾಗಿಲಿಗೆ ಅಂತಾನೆ. ಇವಳು ಒಪ್ಪಲ್ಲ. ಆ ಅಧಿಕಾರಿದು ಪೂರ್ತಿ ವೀಕ್ನೆಸ್ ಇವನ ಕೈಲಿದೆ. ಅದೇ ಥರ ಎಷ್ಟು ಜನರ ಒಂದು ವೀಕ್ನೆಸ್ಗಳು ಇವನ ಕೈಯಲ್ಲಿ ಇರ್ಬೋದು, ಅದು ಪ್ರಶ್ನೆ ಅಲ್ಲ, ಅದು ಸತ್ಯ. ಅದು ನಾನು ಹೇಳ್ತಾ ಇರೋದು. ಮತ್ತು ಎಷ್ಟು ಕಡೆ ದಕ್ಷವಾಗಿರುವಂಥ ಅಧಿಕಾರಿಗಳು ಇವನಿಗೆ ಹೆಡೆಮುರಿ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾರೆ, ನೀವೇ ಗಮನಿಸಿದಿರಿ. ಒಂದು ವೈರಲ್ ಆಗುತ್ತೆ, ಒಂದು ಒಂದು ಆಡಿಯೋ ವೈರಲ್ ಆಗುತ್ತೆ. ಒಬ್ಬರು ಒಳ್ಳೆಯ ಯಾರೋ ರಾಜೇಂದ್ರ ಅಂತನ ಯಾರೋ ಒಬ್ಬರು ACP ಅವ್ರಿಗೆ ತುಂಬ ಪ್ರಯತ್ನ ಪಡ್ತಾರೆ, ಇವನು ಅಲ್ಲೊಂದು ಬಿಲ್ಡಪ್ ಕೊಡ್ತಾನೆ. ತಡೆಯಲಾರದೆ ಅವರು ಕೆಲವೊಂದು ಅವ್ರ ಪೊಲೀಸ್ ಭಾಷೆಯಲ್ಲಿ ಸಿಕ್ಕಾಪಟ್ಟೆ ಜಾಡಿಸ್ತಾರೆ. ಅವ್ರ ಮೇಲೆ ಅವರ ಇನ್ಸ್ಪೆಕ್ಟರ್ಗಳ ಮೇಲೆ ಒಂದು ಮೇಲ್ಮಟ್ಟದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೋ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ಕ್ವೈರಿನೋ ತರಿಸ್ಬಿಡ್ತಾನೆ. ಅದನ್ನ ಬಿಟ್ಟಾಕಿ ಒಂದು ವರ್ಷ ಇವತ್ತಿಗೆ ಕರೆಕ್ಟ್ ಒಂದು ವರ್ಷದ ಹಿಂದೆ ಕೆಂಗೇರಿ ಗೇಟ್ ಉಪವಿಭಾಗದಲ್ಲಿ ಒಬ್ಬರು ಜಗದೀಶ್ ಅಂತ ಹೇಳೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಈತನ ಮೇಲೆ. ಹಾಂ, ಇಲ್ಲಿ ನೋಡಿ, ಇಲ್ಲೇ ಇದೆ, ನನ್ನ ಹತ್ರನೇ ಇದೆ. ಇದು ಪೊಲೀಸ್ ಡಾಕ್ಯುಮೆಂಟ್, ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಇದು ಅಲ್ಲಿ ಅವನು ಕಂಪ್ಲೇಂಟ್ ಕೊಡ್ತಾನೆ. ಯಾರು? ಜಗದೀಶ್ ಅಂತ ಹೇಳೋರು ಕೊಡ್ತಾರೆ. ಇಂತಹ ವ್ಯಕ್ತಿ ಯಾರು? KS ಮಂಜುನಾಥ್ ಅಂತೇಳುವಂಥ ವ್ಯಕ್ತಿ, ಮತ್ತು ಆತನ ಹೆಂಡತಿ. ಆಕೆ ಹೈಕೋರ್ಟ್ ಅಡ್ವೊಕೇಟ್ ಅಂತ ಹೇಳಿಕೊಂಡು ವರ್ಗ ಮಾಡಿಕೊಡ್ತೀನಿ ಅಂತ ಹೇಳಿ ಭಾಳಷ್ಟು ಜನರಿಗೆ ಮೋಸ ಮಾಡ್ತಿದ್ದಾರೆ. ನಮ್ಗೆ ಅವ್ರ ಗೊತ್ತು, ಇವ್ರ ಗೊತ್ತು, ಇವ್ರ ಜೊತೇಲಿ 1-to-1, ಅವ್ರ ಜೊತೇಲಿ 1-to-1 ಅಂತೇಳಿ ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ. ಮತ್ತು ಭಯ ಹುಟ್ಟಿಸ್ತಾ ಇದ್ದಾರೆ, ಕೊಲೆ ಬೆದರಿಕೆ ಮಾಡ್ತಾ ಇದ್ದಾರೆ. ಇವ್ರನ್ನ ಎದುರಾಕ್ಕೊಂಡು ಬದುಕಕ್ಕಾಗ್ತಾ ಇಲ್ಲ, ದಯಮಾಡಿ ಇವ್ರನ್ನ ಎನ್ಕ್ವೈರಿ ಮಾಡಿ ಅಂತ ಹಾಕಿರ್ತಾರೆ. ಅದರ ಆಧಾರದ ಮೇಲೆ ಒಬ್ಬರು ಮಾಡಿರ್ತಾರೆ ಎನ್ಕ್ವೈರಿ, ಅದ್ರ ಲಿಸ್ಟೂ ಇದೆ ನೋಡಿ. ಆ ಸಂದರ್ಭದಲ್ಲಿ, ಆ ಪೀರಿಯಡ್ನಲ್ಲಿ ಅವನು ಯಾರ್ಯಾರಿಗೆ ಫೋನ್ ಮಾಡಿದ್ದ,
ಬರೇ ಆ ಸಣ್ಣ ಪೀರಿಯಡ್ನಲ್ಲಿ ಯಾರ್ಯಾರಿಗೆ ಫೋನ್ ಮಾಡಿದ್ದ ಅದೆಲ್ಲವನ್ನೂ ತನಿಖೆ ಮಾಡಿಸ್ತಾರೆ ಆ ಅಧಿಕಾರಿ. ಏನು ಕನೆಕ್ಷನ್ ನಿನಗೆ, ಯಾಕೆ ಫೋನ್ ಮಾಡಿದ್ಯಾ, ಇದ್ಯಾರ ನಂಬರು, ಎಲ್ಲವನ್ನು ಇವನೇ ಬರೆದು ಕೊಡ್ತಾನೆ, ಸಹಿ ಮಾಡ್ತಾನೆ, ಮತ್ತು ತಪ್ಪೊಪ್ಪಿಗೆ ಕೊಡ್ತಾನೆ. ಇನ್ನು ಮೇಲೆ ಈ ಅನಿಷ್ಟ ಕೆಲಸನ ನಾನು ಮಾಡಲ್ಲ, ಮತ್ತು ಏನೇನು ಕೆಲಸ ಮಾಡಿದ್ದೆ ನಾನು, ಅವನ ಹಿಸ್ಟ್ರೀಲಿ ಏನೆಲ್ಲ ಕೆಲಸ ಮಾಡ್ತಿದ್ದ, ಅವನ ಮೇಲೆ ಯಾವ್ಯಾವ ಕೇಸ್ಗಳಿದ್ವು, ನಾನು ದಂಧೆ ನಡೆಸ್ತಾ ಇದ್ದೆ ಅಂತಲೂ ಅವನೇ ಬರೆದು ತಪ್ಪೊಪ್ಪಿಗೆ ಕೊಡ್ತಾನೆ. ಇಲ್ಲಿದೆ ನನ್ನ ಹತ್ರ, ಇದು ರೆಕಾರ್ಡ್ ಆಗಿರುವಂಥದ್ದು. ಇದನ್ನು ಪೊಲೀಸ್ನವ್ರು ಗೊತ್ತಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆಮೇಲೆ ಇದನ್ನು ಈ ಪೊಲೀಸ್ನವರೇ ಮಾನ್ಯ ಹೈಕೋರ್ಟ್ಗೆ ಕೂಡ ಸಬ್ಮಿಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ, ಇವನು ಅದೆಲ್ಲ ಬರೆದು ಕೊಟ್ಟ ಮೇಲೆ ಸುಮ್ಮನೆ ಆಗಲ್ಲ, ನನಗೆ ಹಿಂಗೆ ಮಾಡಿದ್ರಾ ನಿಮ್ಮನ್ನು ಬಿಡ್ತೀನಾ, ನಿಮ್ಮ ಮೇಲೆ ನಾನೊಂದು ಇಂಜೆಕ್ಷನ್ನು ಏನೋ ತರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇದಕ್ಕೆ ಹೋಗ್ತಾನೆ, ಇನ್ಸ್ಟ್ರೂಮೆಂಟಿಗೆ ಹೋಗ್ತಾನೆ, ರಿಟ್ಟಿಗೆ ಹೋಗ್ತಾನೆ. ಹೋಗಿ ನನಗೆ ಯಾರೂ ತೊಂದರೆ ಕೊಡಬಾರ್ದು, ನನಗೆ ಈಗಾಗಲೇ ತುಂಬ ತೊಂದರೆ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಇವರಿಗೆ ತಾಕೀತು ಮಾಡಿ ಇವ್ರು ನಮ್ಮ ಸಹವಾಸಕ್ಕೆ ಬರಬಾರ್ದು ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆ ಪೊಲೀಸ್ನವರು ವಾಪಸ್ ಆನ್ಸರ್ ಮಾಡ್ತಾರೆ ಮಾನ್ಯ ಹೈಕೋರ್ಟಿಗೆ, ಇಲ್ಲೇ ಇಲ್ಲ, ಇವನು ಈ ಥರ ಇದ್ದಾನೆ, ಇವನ್ದೆಲ್ಲ ಇವು ಈ ರೀತಿಯಾಗಿ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ ಅಂತೆಲ್ಲ ಕೊಟ್ಟ ಮೇಲೆ ಹೈಕೋರ್ಟ್ ಇವನಿಗೆ ಹೇಳುತ್ತೆ, ಹಂಗಲ್ಲ, ನಾವು ಪೊಲೀಸ್ನವ್ರಿಗೆ ತಾಕೀತು ಮಾಡಲಿಕ್ಕೆ ಬರೋದಿಲ್ಲ, ಪೊಲೀಸ್ನವ್ರು ಇರೋದೇ ಲಾ ಆ್ಯಂಡ್ ಆರ್ಡರ್ನ ಕಾಪಾಡಲಿಕ್ಕೆ, ಅವ್ರು ಎನಿ ಟೈಮ್ ಯಾರನ್ನಾದರೂ ಕೂಡ ಎನ್ಕ್ವೈರಿ ಮಾಡ್ಬೋದು, ಅವ್ರು ಇರೋದೇ ನಮಗೆ ರಕ್ಷಣೆ ಕೊಡಲಿಕ್ಕೆ, ಇದೆಲ್ಲ ಪ್ರೇಯರ್ನ ನಾವು ಮಾನ್ಯ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ರೂಲ್ ಔಟ್ ಮಾಡಿರುತ್ತೆ. ನಂತರದಲ್ಲಿ ನನ್ನ ಪ್ರಶ್ನೆ ಏನು ಅಂತಂದರೆ, ಇವನು ಅಷ್ಟೊಂದು ದೀರ್ಘವಾಗಿ ಬರ್ಕೊಟ್ಟಿದ್ದಾನಲ್ಲ, ಆ ಎನ್ಕ್ವೈರಿ ಯಾಕೆ ಮುಂದುವರಿಲಿಲ್ಲ? ಅದೇನು ಸಣ್ಣ ಪುಟ್ಟ ಎನ್ಕ್ವೈರಿ ಅಲ್ಲ. ಅಲ್ಲ, ಮುಂದುವರಿಯೋದು ಒಂದು, ಇವನೇ ಗ್ರಾಮಾಂತರಿ ಮನೆಯಲ್ಲಿ ಇರ್ತಾನೆ, ಇವನೇ ಆಫೀಸರ್ಗಳ ಒಂದು ವಾಟ್ಸಪ್ ಮಂತ್ರಿ ಹತ್ರ ಇದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ